ಬಿಸಿಲ ಧಗೆಯಿಂದಾಗಿ ಜಿಲ್ಲೆಯ ಮಲೆನಾಡು ಹಾಗೂ ಬಯಲು ಭಾಗದಲ್ಲಿ ತೀವ್ರ ಅನಾವೃಷ್ಟಿ ಉಂಟಾಗಿದ್ದು ಕಾಫಿ, ಅಡಿಕೆ, ಕಾಳುಮೆಣಸು ಸೇರಿದಂತೆ ಎಲ್ಲಾ ರೀತಿಯ ಬೆಳೆಗಳು ಬಿಸಿಲ ತಾಪಮಾನದಿಂದ ಒಣಗಿ ಹೋಗುತ್ತಿವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಿಲ್ಲೆಯ ಮಲೆನಾಡು ಹಾಗೂ ಬಯಲು ಭಾಗವನ್ನು ಅನಾವೃಷ್ಟಿ ಪ್ರದೇಶ ಎಂದು ಘೋಷಿಸಿ ರೈತರ ನೆರವಿಗೆ ಧಾವಿಸಬೇಕು ಎಂದು ಕೆಪಿಸಿಸಿ ವಕ್ತಾರರಾದ ಎಚ್ಎಸ್ ದೇವರಾಜ್ ಆಗ್ರಹಿಸಿದ್ದಾರೆ. ಒಂದು ಕೆಲವು ಕಡೆ ಒಂದು ತೊಟ್ಟು ಮಳೆನೂ ಕೂಡ ಆಗಿಲ್ಲ. ರೇವತಿ ಮಳೆ ನಮ್ಗೆ ಆಶಾದಾಯಕ ಮಳೆ ಯಾವಾಗಲೂ ಕೂಡ ಕಾಫಿಗೆ ಬಹಳ ಪ್ರಮುಖವಾಗಿ ಬೇಕಾಗಿತ್ತು. ನಮ್ಮದು ರೇವತಿ ಮಳೆ ಲಾಸ್ಟ್ ರೇವತಿನೇ ಬರಲಿಲ್ಲ. ಈಗಾಗಲೇ ಕಾಫಿ ಮುಗ್ಗು ಎಲ್ಲ ಉರುತಕ್ಕಂಥ ಸನ್ನಿವೇಶ ಪ್ರಾರಂಭ ಆಗಿದೆ. ಸಂಪೂರ್ಣ ಕಾಫಿ ಉದ್ಯಮನೇ ಸರ್ವನಾಶದ ಅಚ್ಚಿಗೆ ಹೋಗುತ್ತಿದೆ. ಕೇಂದ್ರ ಸರ್ಕಾರ ಕೂಡಲೇ ನಮ್ಮ ನೆರವಿಗೆ ಬರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಇದರಲ್ಲೇನು ನಾವು ರಾಜಕಾರಣ ಮಾತಾಡ್ತಿಲ್ಲ, ವಾಸ್ತವ ವಿಚಾರ, ಜನರ ಬದುಕಿನ ಸಮಸ್ಯೆ. ಯಾವ ಸರ್ಕಾರನೂ ಮಳೆ ಬರ್ಸೋದಕ್ಕಾಗೋದಿಲ್ಲ, ಆದರೆ ನಮ್ಮ ನೆರವಿಗೆ ಬನ್ನಿ, ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಹಿಂದೆಂದೂ ಕಾಣದಂತಹ ಅನಾವೃಷ್ಟಿಗೆ ತುತ್ತಾಗಿದೆ. ಮಲೆನಾಡು ಭಾಗದ ಪ್ರಮುಖ ನದಿಗಳು ಬತ್ತಿ ಹೋಗಿವೆ. ತುಂಗಾ ನದಿಯಲ್ಲಿ ನೀರಿನ ಹರಿವೇ ಇಲ್ಲದಂತಾಗಿದೆ. ಭಾರೀ ತಾಪಮಾನದಿಂದಾಗಿ ಮಲೆನಾಡು ಭಾಗದ ಅಡಿಕೆ, ಕಾಫಿ ತೋಟಗಳು ಒಣಗಲಾರಂಭಿಸಿದ್ದು ತೋಟಗಳನ್ನು ಉಳಿಸಿಕೊಳ್ಳಲು ನದಿ ಹಳ್ಳಕೊಳ್ಳಗಳಲ್ಲಿ ನೀರಿಲ್ಲದ ಪರಿಣಾಮ ತೋಟಗಳಿಗೆ ನೀರು ಹಾಯಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಲೆನಾಡಿನಲ್ಲಿ ಮತ್ತು ಬಯಲುಸೀಮೆಯಲ್ಲಿ ಎರಡೂ ಕಡೆ ಕೂಡ ಜಲಮೂಲಗಳೆಲ್ಲ ಬತ್ತು ಹೋಗ್ತವೆ. ದನಕರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ. ಬಹಳ ಈ ರೀತಿಯ ಅತಿವೃಷ್ಟಿ ಬಹುಶಃ ಯಾವತ್ತೂ ಕೂಡ ನನಗೆ ಗೊತ್ತಿರೋ ಅನುಭವದ ಪ್ರಕಾರ ಇಷ್ಟೊಂದು ಯಾವತ್ತೂ ಆಗಿರಲಿಲ್ಲ. ಈಗೇನಾಗಿದೆ, ನಮ್ಮ ಪ್ರಮುಖವಾದಂಥ ನದಿಗಳು ಭದ್ರಾ ಇರ್ಬೋದು, ತುಂಗೆ ಇರ್ಬೋದು, ಎಲ್ಲ ನದಿಗಳು ಬತ್ತೋಗ್ತಕ್ಕಂಥ ಸನ್ನಿವೇಶ ಇದೆ. ತುಂಗಾ ನದಿ ಸಂಪೂರ್ಣ ಬತ್ತೋಗಿದೆ, ಒಂದು ತೊಟ್ಟು ನೀರಿಲ್ಲ. ತುಂಗಾ ನದಿ ನಮ್ಮ ಇತಿಹಾಸದಲ್ಲಿ ಯಾವತ್ತೂ ಕೂಡ ತುಂಗಾ ನದಿ ಬತ್ತೋಗಿಲ್ಲ. ಅವೆಲ್ಲ ನಮ್ಮ ಜಲಮೂಲಗಳು, ನಮಗೆ ನಮ್ಮ ಬದುಕಿಗೆ ಪೂರಕವಾಗಿರ್ತಕ್ಕಂಥ ನದಿಗಳು. ತುಂಗಾ ನದಿನೇ ಬತ್ತೋಗಿದೆ ಅಂತಂದರೆ ಎಷ್ಟು ಯಾವ ರೀತಿಯ ಅತಿವೃಷ್ಟಿ ಆಗಿದೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಅನಾವೃಷ್ಟಿ ಆಗಿದೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗಿದೆ. ಮಲೆನಾಡಿನ ಎಲ್ಲ ಬೆಳೆಗಳು, ಕಾಫಿ, ಮೆಣಸು, ಅಡಿಕೆ, ಎಲ್ಲ ಉಪ ಬೆಳೆಗಳು ಕೂಡ ಎಲ್ಲ ಒಣಗೋಗ್ತಕ್ಕಂಥ ಸನ್ನಿವೇಶ ಪ್ರಾರಂಭ ಆಗಿದೆ. ನಾವಿವತ್ತು ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಕೂಡಲೇ ಅನಾವೃಷ್ಟಿ, ಅತಿವೃಷ್ಟಿ ಅಂತ ಅನಾವೃಷ್ಟಿ ಅಂತೇಳಿ ಘೋಷಣೆ ಮಾಡಿ ಈ ಸರ್ಕಾರ ಏನು ಮಳೆ ಬರ್ಸೋಕ್ಕಾಗಲ್ಲ, ಆದರೆ ನಮ್ಮ ನೆರವಿಗೆ ಬನ್ನಿ, ಬದುಕು ಭಾಳ ದುಸ್ತರವಾಗಿದೆ. ಕಾಫಿ ಬೆಳೆಗಾರರು ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ರೈತರು ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಬಯಲುಸೀಮೆಯಲ್ಲಿ ಎಲ್ಲ ಜಲಮೂಲಗಳು ಬತ್ತೋಗಿ ಕುಡಿಯೋ ನೀರಿಗೆ ಆಹಾರ ಪ್ರಾರಂಭ ಆದರೂ ಆಗ್ಬೋದು. ಇಷ್ಟೊಂದು ಅನಾವೃಷ್ಟಿ ಇತಿಹಾಸದಲ್ಲೇ ಯಾವತ್ತೂ ಕೂಡ ಆಗಿರಲಿಲ್ಲ. ಮತ್ತು ವಿಪರೀತ ಬಿಸಿಲು, ನೀವು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ 7 ಗಂಟೆವರೆಗೂ ಮೈ ಒಡ್ಡೋಕ್ಕಾಗಲ್ಲ ಅಲ್ವಾ ಅಂತೇವ್ರೆ. ಅಲ್ವಾ ಮೈ ಸರ್, ಟೆಂಪ್ರೇಚರ್ ಭಾಳ ಹೆವಿ ಟೆಂಪ್ರೇಚರ್, ಈ ಥರ ಟೆಂಪ್ರೇಚರ್ ಯಾವಾಗಲೂ ಕೂಡ ಇರಲಿಲ್ಲ. ಅತಿಯಾದಂಥ ಟೆಂಪ್ರೇಚರ್, ಎಲ್ಲ ಸುಟ್ಟೋಗ್ತದೆ, ಬರ್ನ್ ಆಗ್ತಾಯಿದೆ, ಸಿಲ್ವರ್ ಮರಗಳೆಲ್ಲ ಒಣಗೋಗ್ತಾ ಇದ್ದಾವೆ, ಮರಗಳು ಒಣಗೋಗ್ತಾ ಇದ್ದಾವೆ. ಈ ತರದ ಪರಿಸ್ಥಿತಿ ನಿರ್ಮಾಣ ಆದ್ರೆ ನಾವು ಹೇಗೆ ಬದುಕೋದು ಅಂತ ಗೊತ್ತಾಗ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಹಿರೇಮಗಳೂರು ರಾಮಚಂದ್ರ, ಕಾಂತರಾಜ್, ಮಹೇಶ್, ಅನಂತೇಗೌಡ, ಅಮರ್ ಮುಂತಾದವರು ಉಪಸ್ಥಿತರಿದ್ದರು.